ಸೊ ಮೈತ್ರಿಯ ಈ ಕಂಪ್ಲೇಂಟ್ ಕಿತ್ತಾಟ ಇನ್ನು ಎಲ್ಲೆಲ್ಲಿ ಹೋಗಿ ಮುಟ್ಟುತ್ತೋ ಅನ್ನೋದು ನೋಡಬೇಕು. ಹಾಗೆಯೇ ಈ ಲೋಕಸಭಾ ಚುನಾವಣೆ ಅಲ್ಲಿನ ಹೀನಾಯ ಸೋಲು ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ಬದಲಾವಣೆ ತಂದಿದೆ. ಕೆಪಿಸಿಸಿಗೆ ಮೇಜರ್ ಸರ್ಜರಿ ಮಾಡಿದ್ದು ಅಧ್ಯಕ್ಷ ಹಾಗೂ ಕಾರ್ಯಾಧ್ಯಕ್ಷರನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಪದಾಧಿಕಾರಿಗಳ ಸಮಿತಿಯನ್ನ ವಜಾಗೊಳಿಸಲಾಗಿದೆ. ಶೀಘ್ರದಲ್ಲೇ ನೂತನ ಪದಾಧಿಕಾರಿಗಳ ನೇಮಕಾತಿ ನಡೆಯಲಿದೆ. ಲೋಕಸಭೆ ಸೋಲಿನಿಂದ ಎಚ್ಚೆತ್ತ ಹೈಕಮಾಂಡ್, ಕೆಪಿಸಿಸಿ ವಿಸರ್ಜನೆಗೆ ಎಐಸಿಸಿ ಅಸ್ತು, ಕೆಲಸ ಮಾಡಿದ ಪದಾಧಿಕಾರಿಗಳಿಗೆ ಕೊಕ್. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗಾದ ಹೀನಾಯ ಸೋಲು ದೊಡ್ಡ ಪಾಠ ಕಲಿಸಿದೆ. ಪಕ್ಷ ಸಂಘಟಿಸದಿದ್ದರೆ, ಪಕ್ಷ ಸಂಘಟಿಸುವ ನಾಯಕರಿಲ್ಲದಿದ್ದರೆ ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿಯೋದು ಕಷ್ಟ ಅನ್ನೋದು ದಿಲ್ಲಿ ಕಾಂಗ್ರೆಸ್ ಗಮನಕ್ಕೆ ಬಂದಿದೆ. ಹೀಗಾಗಿ ಕೆಪಿಸಿಸಿಗೆ ಭರ್ಜರಿ ಸರ್ಜರಿ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಸದ್ಯ ಇರೋ ಕೆಪಿಸಿಸಿ ಪದಾಧಿಕಾರಿಗಳ ಸಮಿತಿಗಳನ್ನು ವಜಾ ಮಾಡಿ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಆದೇಶ ನೀಡಿದ್ದಾರೆ. ಕೆಲಸ ಮಾಡದ ಪದಾಧಿಕಾರಿಗಳನ್ನು ಕಿತ್ತೆಸೆಯಲಾಗಿದೆ. ಈ ಮೂಲಕ ಪಕ್ಷಕ್ಕಾಗಿ ಕೆಲಸ ಮಾಡದಿದ್ರೆ ಎಂತಹ ಲೀಡರೇ ಆದರೂ ಸಹಿಸಲ್ಲ ಅನ್ನೋ ಸಂದೇಶ ಸಾರಿದ್ದಾರೆ. ಹಾಗಿದ್ರೆ ಯಾವ ಪದಾಧಿಕಾರಿಗಳಿಗೆ ಶಾಕ್ ಕೊಡಲಾಗಿದೆ ಅಂತ ನೋಡೋದಾದ್ರೆ, ಬಿ ಎಲ್ ಶಂಕರ್, ವಿ ಆರ್ ಸುದರ್ಶನ್, ಟಿ ಆರ್ ಪಾಟೀಲ್, ರಾಧಾಕೃಷ್ಣ, ರಾಮಲಿಂಗಾರೆಡ್ಡಿ, ರೋಷನ್ ಬೇಗ್, ಮೋಟಮ್ಮ, ಪಿ ಕೆ ಚಂದ್ರಶೇಖರ್, ಎಚ್ ಕೆ ಪಾಟೀಲ್ ಅಧ್ಯಕ್ಷ, ಗೋವಿಂದ ರಾಜ್ ಪ್ರಧಾನ ಕಾರ್ಯದರ್ಶಿ, ಎಲ್ ಹನುಮಂತಯ್ಯ, ವಿ ವೈ ಘೋರ್ಪಡೆ, ಸತ್ಯನ್ ಪುತ್ತೂರು, ಶಫೀವುಲ್ಲಾ, ರಾಣಿ ಸತೀಶ್, ಪ್ರಕಾಶ್ ರಾಥೋಡ್ ಮತ್ತು ಖಜಾಂಚಿ ಕೃಷ್ಣಂ ರಾಜು. ಹೀಗೆ ಪಕ್ಷದ ಹಿರಿಯ ಕಿರಿಯ ಹಾಗೂ ಪ್ರಭಾವಿ ಎನ್ನುವುದನ್ನು ನೋಡದೆ ಘಟಾನುಘಟಿ ನಾಯಕರಿರೋ ಸಮಿತಿಗಳನ್ನು ರದ್ದು ಮಾಡಲಾಗಿದೆ. ಲೋಕಸಭೆ ಚುನಾವಣೆ ಸೋಲಿನ ಬಳಿಕ ಬದಲಾವಣೆ ಪರ್ವಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಹಾಲಿ ಇರೋ ಪದಾಧಿಕಾರಿಗಳ ಪಟ್ಟಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರೇ ಇಲ್ಲ, ಪಕ್ಷಕ್ಕಾಗಿ ದುಡಿದವರೇ ಇಲ್ಲ ಅನ್ನೋ ಮಾತಿತ್ತು. ಈಗ ಹೊಸ ಪದಾಧಿಕಾರಿಗಳ ನೇಮಕದಲ್ಲಾದರೂ ಪಕ್ಷಕ್ಕಾಗಿ ದುಡಿಯುವ ಕಾರ್ಯಕರ್ತರಿಗೆ ಅವಕಾಶ ನೀಡಲಿ ಅನ್ನೋ ಮಾತಂತೂ ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ನೂತನ ಸಚಿವರಾದ ನಾಗೇಶ್ ಮತ್ತು ಶಂಕರ್ಗೆ ಖಾತೆ ಹಂಚಿಕೆ ಮೊದಲೇ ಕೊಠಡಿ ಹಂಚಿಕೆ ಮಾಡಲಾಗಿದೆ. ಪ್ರಮಾಣ ವಚನ ಸ್ವೀಕರಿಸಿ ಕೆಲ ದಿನಗಳು ಕಳೆದರೂ ಕೂಡ ಖಾತೆಯನ್ನು ಇನ್ನೂ ಕೂಡ ಹಂಚದೆ ಕಚೇರಿಯನ್ನು ಈಗ ಹಂಚಿಕೆ ಮಾಡಲಾಗಿದ್ದು, ಎಚ್ ನಾಗೇಶ್ಗೆ ವಿಕಾಸಸೌಧದ 133 ಮತ್ತು 134 ನಂಬರಿನ ಕೊಠಡಿಯಾದರೆ, ಶಂಕರ್ಗೆ ವಿಧಾನಸೌಧದ 2ನೇ ಮಹಡಿಯ 237 ಹಾಗೂ 238 ನಂಬರಿನ ಕೊಠಡಿಗಳನ್ನು ಕೊಡಲಾಗಿದೆ. ಸೊ ನಾಗೇಶ್ಗೆ ಪ್ರಾಥಮಿಕ ಶಿಕ್ಷಣ ಹಾಗೂ ಶಂಕರ್ಗೆ ಪೌರಾಡಳಿತ ಖಾತೆ ಹಂಚಿಕೆ ಮಾಡಲಾಗುತ್ತೆ ಅನ್ನುವ ಮಾತಿದೆ. ಆದರೆ ಇದುವರೆಗೂ ಸಿಎಂ ಕಚೇರಿಯಿಂದ ಖಾತೆ ಹಂಚಿಕೆ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ.